ಇವತ್ತು ಮಂಡಕ್ಕಿಯ ಉಸ್ಲಿ ಮಾಡ್ತಾ ಇದ್ದೇವೆ. ಇದನ್ನು ಮಹಾರಾಷ್ಟ್ರದ ಕಡೆ ಸುಶೀಲ ಅಥವಾ ಸುಸ್ಲಾ ಅಂತ ಕೂಡ ಕರೀತಾರೆ. ಇವಾಗ ಮಂಡಕ್ಕಿ ಉಸ್ಲಿ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೈಸೂರು ಕಳೆ ಪುರಿ, ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಇಂಗು, ಕಡಲೆಕಾಯಿ ಬೀಜ, ಟೊಮೊಟೊ. ಈ ಬೀಜಗಳನ್ನ ತೆಗ್ದು ಈ ರೀತಿ ಸಣ್ಣಕ್ಕೆ ಹೆಚ್ಕೊಂಡಿರೋದು. ಈರುಳ್ಳಿ, ಒಣಕೊಬ್ಬರಿ ತುರಿ, ಒಂದು ಸ್ಪೂನ್ ಸಕ್ಕರೆ, ನಿಂಬೆಹಣ್ಣು ರಸ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಅರಿಶಿನ, ಅಡುಗೆ ಎಣ್ಣೆ, ಆಲೂಗಡ್ಡೆ, ನೀರು. ಮೊದಲಿಗೆ ಆಲೂಗಡ್ಡೆನ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಈ ರೀತಿ ಸಣ್ಣಕ್ಕೆ ಹೆಚ್ಕೋಬೇಕು ಆಲೂಗಡ್ಡೆನ. ಆಲೂಗಡ್ಡೆ ಸಣ್ಣಕ್ಕೆ ಹೆಚ್ಕೊಂಡಾಗಿದೆ. ಈಗ ಮೊದಲಿಗೆ ಕಳೆ ಪುರಿಗೆ ನೀರು ಹಾಕ್ಕೊಳ್ಳೋಣ ಮುಳುಗುವಷ್ಟು. ನೀರಲ್ಲಿ ನೆನೆಸ್ಕೊಂಡಿದೆ. ಈಗ ಇದನ್ನು ಇಟ್ಕೋಬೇಕು. ಈ ರೀತಿ ಹಿಂಡ್ಕೊಂಡು ಜಡ್ಲೆಗೆ ಹಾಕ್ಕೊಂಡು ಸೋಸ್ಕೋಬೇಕು. ಇರೋ ನೀರೆಲ್ಲ ಇದರಲ್ಲಿ ಶೇಖರಣೆ ಆಗಿ ಎರಡು ನಿಮಿಷ ನೀರಲ್ಲಿದ್ದರೆ ಸಾಕು. ಚೆನ್ನಾಗಿ ಇಟ್ಕೊಂಡು ಜಡ್ಡೆಲಿ ಹಾಕಿದೆ, ಅದರಲ್ಲಿ ಏನಾದ್ರು ನೀರಿದ್ರೆ ಸೋರ್ಕೊಳ್ಳಿ ಅಂತ. ಈಗ ಒಳ್ಳೆಮೇಲೆ ಬಾಣಲಿ ಇಕ್ಕಿದೆ. ಈಗ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಿದೆ. ಈಗ ಹೆಚ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಳ್ಳೋಣ. ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಲೇ ಇದು ಬೇಯಿಸ್ಕೋಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ಎಣ್ಣೆಲೇ ಚೆನ್ನಾಗಿ ಆಲೂಗಡ್ಡೆ ಬೆಂದಿದೆ ಕ್ರಿಸ್ಪಿಯಾಗಿ. ಈಗ ಇದನ್ನು ಒಂದು ತಟ್ಟೆಗೆ ಎತ್ಕೊಳ್ಳೋಣ. ಈಗ ಇದೇ ಎಣ್ಣೆಗೆ ಕಡಲೆಕಾಯಿ ಬೀಜನ ಉರ್ಕೋಬೇಕು. ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ ಜೀರಿಗೆ ಮತ್ತು ಸಾಸಿವೆನ ಎಣ್ಣೆಗೆ ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು, ಇಂಗು, ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬಟಾಣಿ ಏನು ಬೇಕಾದ್ರೂ ತರಕಾರಿನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಅರಿಶಿನ,
ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೊಟೊ, ಒಂದು ಕೊಬ್ಬರಿ ತುರಿ, ಇದು ಬೇಕಾದರೆ ಹಾಕೋಬೋದು. ಒಂದು ಸ್ಪೂನ್ ಸಕ್ಕರೆ, ಆಗಲೇ ಹುರ್ಕೊಂಡಿರೋ ಆಲೂಗಡ್ಡೆ, ಕಳಕಾಯಿ ಬೀಜ, ಲೆಮನ್ ಜ್ಯೂಸ್, ಕಡಲೆಪುರಿನ ಹಾಕ್ಕೊಳ್ಳೋಣ, ಚೆನ್ನಾಗೆಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗೆಲ್ಲ ಕಲಸಾಗಿದೆ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈಗ ಕಡಲೆಪುರಿ ಉಸ್ಲಿ ರೆಡಿಯಾಗಿದೆ, ಸ್ಟೌನ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಇದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಡೆಕೋರೇಷನ್ ಮಾಡೋಣ. ಇವಾಗ ಕಡಲೆಪುರಿ ಉಸ್ಲಿ ರೆಡಿಯಾಗಿದೆ, ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆ ನೋಡಿ ಮಾಡಿ ನೋಡಿ. ಇದಕ್ಕೆ ಎಕ್ಸ್ಟ್ರಾ ಅಂದರೆ ಉರ್ಗಡಲೆ ಪೌಡ್ರನ್ನು ಕೂಡ ಹಾಕೋತಾರೆ, ನೀವು ಕೂಡ ಇದನ್ನು ಹಾಕೋಬೋದು, ಇಲ್ಲಿ ಹಾಕಿಲ್ಲ. ಇದನ್ನು ಮಹಾರಾಷ್ಟ್ರದಲ್ಲಿ ಸುಶ್ಲ ಅಥವಾ ಸುಶೀಲ ಅಂತಾರೆ, ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ ಡಿಶ್ ಆಗಿದೆ. ಇದನ್ನು ಟಿಫನ್ಗೆ ರಾತ್ರಿ ಡಿನ್ನರ್ ಕೂಡ ಮಾಡ್ಕೊಂಡು ತಿನ್ಬೋದು. ಇದನ್ನು ನೀವು ಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.